हेलो फ्रेंड्स, वेलकम बैक टू द सेशन मैग्नेटिज्म एंड मैटर पार्ट 3। सो नाउ लास्ट सेशन एंड देन वी कल दिस गॉस लॉ, अर्थ मैग्नेटिज्म, मैग्नेटाइजेशन एंड मैग्नेटिक इंटेंसिटी। नेक्स्ट मैग्नेटिक प्रॉपर्टीज ऑफ मटेरियल्स। सो इवत्त एनन कल्याण अंदर सुपर कंडक्टर एंड मेसनर इफेक्ट, हिस्टेरेसिस लूप मत्ते सॉफ्ट एंड हार्ड फेरो मैग्नेट्स। सो फर्स्ट सुपर कंडक्टर्स अंदर एनंत नोडोण। सो यावाग व्हेन मेटल्स when cooled below particular temperature exhibits a phenomenon of perfect diamagnetism, so these materials are called superconductors. So yavaga metal low temperature alli cool madadaga, metal la tumba kadime temperature alli naavu cool madadaga ondu metal enagutte andre perfect diamagnetism andre ee metal complete agi ella magnetic fields nu tanninda doora tallutte, so adrinda ondu magnetic field nu olagade bitkolala. So this property of metal is called as superconductivity, or these materials called as superconductors. So even now superconductors anta karithivi. The perfect expulsion of magnetic fields is called as Meissner effect. So yavude ondu magnetic field line na churu kuda magnetize agde tanana tanu external field inda magnetize agdene ಪ್ರತಿಯೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತನ್ನಿಂದ ದೂರ ಕಳಿಸೋದು. ಸೊ ಪರ್ಫೆಕ್ಟ್ ಎಕ್ಸ್ಪಲ್ಷನ್, ದೂರ ಕಳಿಸೋದನ್ನ ಮೈಸ್ನರ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಸೊ ಮ್ಯೂ ಆರ್ ಅಂದ್ರೆ ಪರ್ಮಿಟಿವಿಟಿ ಇಸ್ ಜೀರೋ. ಪರ್ಮಿಟಿವಿಟಿ ಅಂದ್ರೆ ಏನು? ಪರ್ಮಿಟಿವಿಟಿ ಅರ್ಥ ಏನಂದ್ರೆ, ಸೊ ತನ್ನಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ತಗೊಳ್ಳುತ್ತೆ, ಪಾಸ್ ಮಾಡ್ಕೊಳ್ಳುತ್ತೆ ಅನ್ನೋದು ಪರ್ಮಿಟಿವಿಟಿ. ಇಟ್ ಈಸ್ ಪರ್ಫೆಕ್ಟ್ಲಿ ಜೀರೋ, ಸೊ ಇದು ಜೀರೋ. ಅಂಡ್ ಸೈ ಇಸ್ ಮೈನಸ್ ಒನ್. ಏನಕ್ಕಂದ್ರೆ ಪರ್ಮಿಟಿವಿಟಿ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೈ. ಸೊ ಈ ರಿಲೇಷನ್ ಪ್ರಕಾರ ನಾವೇನಾದ್ರೂ ಪರ್ಮಿಟಿವಿಟಿ ಜೀರೋ ಹಾಕಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಸಿಗುತ್ತೆ. ಸೊ ಇಲ್ಲಿನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ಯೂಸ್ಡ್ ಇನ್ ರನ್ನಿಂಗ್ ಮ್ಯಾಗ್ನೆಟಿಕಲಿ ಲಿಬೇಟೆಡ್ ಸೂಪರ್ ಫಾಸ್ಟ್ ಟ್ರೈನ್ಸ್. ಸೊ ಲಿಮಿಟೇಷನ್, ಮ್ಯಾಗ್ನೆಟಿಕ್ ಲಿಮಿಟೇಷನ್ ಅಂದ್ರೆ ಏನಂದ್ರೆ, ಯಾವುದೇ ಒಂದು ಆಬ್ಜೆಕ್ಟ್ ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ತೇಲ್ತಾ ಇರುತ್ತೆ. ಸೊ ದಿಸ್ ಏನು ಈ ಪ್ರೊಸೆಸ್, ಇದು ಏನು ಇದೆ, ಈ ಒಂದು ಇವೆಂಟ್ ನ ನಾವು ಲಿಮಿಟೇಷನ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಲಿಮಿಟೇಷನ್. ನೋಡಿ, ದಿಸ್ ಇಸ್ ಸೂಪರ್ ಕಂಡಕ್ಟರ್. ಸೊ ಎಷ್ಟು ತಣ್ಣಗಾಗಿರುತ್ತೆ ಅಂದ್ರೆ, ಲಿಕ್ವಿಡ್ ನೈಟ್ರೋಜನ್ ಯೂಸ್ ಮಾಡ್ತಾರೆ ಮೇನ್ಲಿ. ಸೊ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಟ್ಟಾಗ ಯಾವ್ದೊಂದು ಆಬ್ಜೆಕ್ಟ್ಸ್ ತುಂಬಾ ಕಡಿಮೆ ಟೆಂಪರೇಚರ್ ಹೋಗುತ್ತೆ. ಸೊ ಈ ಟೆಂಪರೇಚರ್ ಅಲ್ಲಿ ನಾವೇನಾದ್ರೂ ಮ್ಯಾಗ್ನೆಟ್ ಮೇಲೆ ಇದನ್ನ ಫೆರೋ ಮ್ಯಾಗ್ನೆಟ್ ಇಟ್ಟರೆ, ಸೊ ಇದು ತೇಲ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಮ್ಯಾಗ್ನೆಟಿಕ್ ಲಿಮಿಟೇಷನ್. ಸೊ ಇದೇ ಪ್ರಿನ್ಸಿಪಲ್ ನ ನಾವು ಸೂಪರ್ ಫಾಸ್ಟ್ ಟ್ರೈನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಈ ಬೆಂಡ್ ಆಗಿದೆಯಲ್ಲ ಈ ರೀತಿ ಶೇಪ್ ಅಲ್ಲಿ, ಮಿಡಲ್ ಅಲ್ಲಿ ಇದು ತೇಲ್ತಾ ಇದೆ. ಯಾಕಂದ್ರೆ ದಿಸ್ ಇದರಿಂದ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಈಗ ಈಗ ಇದು ನೋಡಿ, ಈ ಬಾಲ್ ಏನಿದೆ, ಈ ಬಾಲ್ ಕನ್ಸಿಡರ್ ಮಾಡಿದ್ರೆ ಈ ಕಡೆನೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ, ಈ ಕಡೆನೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ಸೊ ಇದು ಈ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ, ಇದು ಮೂವ್ ಆಗೋದಿದ್ರೆ ಬರೀ ಈ ಡೈರೆಕ್ಷನ್ ಅಲ್ಲಿ ಅಷ್ಟೇ. ಸೊ ಮೇಲ್ಗಡೆನೂ ಹೋಗಲ್ಲ, ಕೆಳಗಡೆನೂ ಬರಲ್ಲ, ಇದು ಮುಂದೆ ಮತ್ತೆ ಹಿಂದೆ ಅಷ್ಟೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೋದು. ಸೊ ಇದನ್ನ ನಾವು ಲಿಮಿಟೇಟೆಡ್ ಸೂಪರ್ ಫಾಸ್ಟ್ ಟ್ರೈನ್ಸ್ ನ ಕರಿತೀವಿ. ಸೊ ನೆಕ್ಸ್ಟ್ ಹಿಸ್ಟರಿಸಿಸ್ ಲೂಪ್. ಸೊ ಹಿಸ್ಟರಿಸಿಸ್ ಲೂಪ್ ಅಂದ್ರೆ ಏನಂದ್ರೆ, ದಿಸ್ ಇಸ್ ದ ಲೂಪ್ ಆರ್ ಗ್ರಾಫ್ ಪ್ಲಾಟೆಡ್ ಬಿಟ್ವೀನ್ ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಆರ್ ಹೆಚ್, ಮ್ಯಾಗ್ನೆಟೈಸಿಂಗ್ ಇಂಟೆನ್ಸಿಟಿ ಹೆಚ್ ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಬಿ. ಸೊ ಇದು ನಾವು ಆಕ್ಚುಲಿ ಈ ಲೂಪ್ ಹೇಗೆ ಸಿಗುತ್ತೆ ಅಂದ್ರೆ, ಬೈ ಅನ್ ಎಕ್ಸ್ಪೆರಿಮೆಂಟ್. ಅದನ್ನ ಎಕ್ಸ್ಪೆರಿಮೆಂಟ್ ನಾವು ಇವಾಗ ಓದ್ತೀವಿ. ಸೊ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ನಮ್ಗೆ ಈ ಲೂಪ್ ಸಿಗುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಹಿಸ್ಟರಿಸಿಸ್ ಲೂಪ್. ಅಂಡ್ ಇದು ಹೇಗೆ ಡಿಫೈನ್ ಮಾಡೋದು ಅಂದ್ರೆ, ದಿಸ್ ಇಸ್ ಲ್ಯಾಗಿಂಗ್ ಬಿಹೈಂಡ್ ಆಫ್ ಮ್ಯಾಗ್ನೆಟೈಸೇಷನ್ ಆಫ್ ಎ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ವಿತ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ಕಾಲ್ಡ್ ಎಸ್ ಹಿಸ್ಟರಿಸಿಸ್. ಸೊ ಮ್ಯಾಗ್ನೆಟೈಸೇಷನ್ ಏನಂತ ಅಂದ್ರೆ ಏನು, ನಾನು ಹೇಳಿದ್ದೆ ಡೊಮೇನ್ಸ್ ಅಂತ, ಡೊಮೇನ್ಸ್ ಬಗ್ಗೆ ಹೇಳಿದೆ. ಸೊ ಡೊಮೇನ್ಸ್ ಏನಂದ್ರೆ, ಈಗ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಇರುತ್ತೆ ಯಾವ್ದೊಂದು ಬಾಡಿಯಲ್ಲಿ, ಮ್ಯಾಗ್ನೆಟಿಕ್ ಡೈಪೋಲ್ಸ್ ಯಾವ ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಆ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಅಲ್ಲಿ ಏನಾಗುತ್ತೆ, ಒಂದೇ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಮ್ಯಾಗ್ನೆಟೈಸೇಷನ್. ಈ ಪ್ರೊಸೆಸ್ ಏನು, ಒಂದೇ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ನ ತರೋದನ್ನ ನಾವು ಮ್ಯಾಗ್ನೆಟೈಸೇಷನ್ ಅಂತ ಕರಿತೀವಿ. ಆಕ್ಚುಯಲ್ ಆಗಿ ಇದನ್ನ ನಾವು ಫೆರೋ ಮ್ಯಾಗ್ನೆಟ್ ಮೇಲೆ ಮಾಡೋದ್ರಿಂದ ದಿಸ್ ಇಸ್, ಇದನ್ನ ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್ ಅಲ್ಲಿ. ಮ್ಯಾಗ್ನೆಟೈಸೇಷನ್ ಆಫ್ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್, ಇದನ್ನ ಸ್ಪೆಸಿಫೈ ಮಾಡ್ಬೇಕು ಯಾವ ಮೆಟೀರಿಯಲ್ ಅಂತ. ಸೊ ಇಟ್ ಇಸ್ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್. ಯಾಕಂದ್ರೆ ನಾವು ಡಯಾ ಮ್ಯಾಗ್ನೆಟಿಕ್ ಮಟೀರಿಯಲ್ ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ವಿತ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂದ್ರೆ ಎಕ್ಸ್ಟರ್ನಲ್ ಫೀಲ್ಡ್ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಹಾಕ್ತಾ ಇದೀವಿ, ದಟ್ ಈಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ದಟ್ ಈಸ್ ಹೆಚ್ ಹೆಚ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಹೆಚ್. ಆದ್ರೆ ನಾವು ಇಲ್ಲಿ ಕನ್ಫ್ಯೂಸ್ ಆಗ್ತೀವಿ, ತುಂಬಾ ಕನ್ಫ್ಯೂಸ್ ಆಗ್ತೀವಿ. ಏನಂದ್ರೆ ಬಿ ಮತ್ತೆ ಹೆಚ್ ಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಲ್ಲ. ಸೊ ಡಿಫ್ರೆನ್ಸ್ ಏನಂದ್ರೆ ಇಷ್ಟೇ, ನಾವು ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಅಪ್ಲೈ ಮಾಡ್ತೀವಿ ಅಂತ. ಬಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಏನಂದ್ರೆ, ಇಟ್ ಈಸ್ ಡ್ಯೂ ಟು ಏನೋ
ಬಾಡಿಯಿಂದ ಈಗ ನಾವು ಎಕ್ಸ್ಟರ್ನಲ್ ಫೀಲ್ಡ್ ಮ್ಯಾಗ್ನೆಟಿಕ್ ಹೆಚ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆಗ್ತಾ ಇದೀವಿ ಹೆಚ್ ಅಂದ್ರೆ ಆ ಬಾಡಿ ಯಾವುದೇ ಒಂದು ಬಾಡಿ ಮೇಲೆ, ಸೊ ಅದು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಯಾವ ಪಾರ್ಟ್ ಅಲ್ಲಿ ಈ ಏನೋ ಬಾಡಿಯಿಂದ ಹೊರಗಡೆ ಬರ್ತಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಆ ಪಾಯಿಂಟ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪರ್ ಯೂನಿಟ್ ಇಯರ್ ಇಂದ ಕ್ರಾಸ್ ಆಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಬಿ. ಸೊ ನಾವು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದು ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ನ ಒಂದು ಸಾಲಿನಾಯ್ಡ್ ಒಳಗಡೆ ಹಾಕೋಣ. ಸೊ ಒಂದು ಸಾಲಿನಾಯ್ಡ್ ಅಂದ್ರೆ ಗೊತ್ತು, ಸ್ಪ್ರಿಂಗ್ ತರ ಇರುತ್ತೆ ಈ ತರ ಸ್ಪ್ರಿಂಗ್ ಅಲ್ಲಿ ಒಳಗಡೆ ಒಂದು ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್, ಇದಕ್ಕೆ ನಾವು ಕೋರ್ ಅಂತ ಕರಿತೀವಿ. ಸೊ ಕೋರ್, ಈ ಕೋರ್ ನ ನಾವು ಸಾಲಿನಾಯ್ಡ್ ಅಲ್ಲಿ ಹಾಕ್ಬಿಟ್ಟು ಸಾಲಿನಾಯ್ಡ್ ಗೆ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ರೆ ಸಾಲಿನಾಯ್ಡ್ ಇಂದ ಕರೆಂಟ್ ಐ ಪಾಸ್ ಆಗ್ತಾ ಇರುತ್ತೆ. ಸೊ ಯಾವ ಈಗ ಸಾಲಿನಾಯ್ಡ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ರೆ ದೆರ್ ವಿಲ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟೆಡ್ ಇನ್ ಸೈಡ್ ದ ಸಾಲಿನಾಯ್ಡ್, ಅಂದ್ರೆ ಸಾಲಿನಾಯ್ಡ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗುತ್ತೆ. ಸೊ ಈ ಮ್ಯಾಗ್ನೆಟಿಕ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಈ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್ ಗೆ ಏನೋ ಮ್ಯಾಗ್ನೆಟೈಸೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ನೋಡಿ ಗ್ರಾಫ್ ಅಲ್ಲಿ ಇನಿಷಿಯಲಿ ಜೀರೋ, ಯಾಕಂದ್ರೆ ಕರೆಂಟ್ ಜೀರೋ. ಸೊ ನೆಕ್ಸ್ಟ್ ಪಾಸ್ ಆಗ್ತಾ ಹೋಗುತ್ತೆ, ಸೊ ಕರೆಂಟ್ ಪಾಸ್ ಆದಂಗೆಲ್ಲ ಹೆಚ್ ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಆರ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ವಿಲ್ ಇನ್ಕ್ರೀಸ್. ಸೊ ಇನ್ಕ್ರೀಸ್ ಆಯ್ತು, ಇನ್ಕ್ರೀಸ್ ಆಯ್ತು, ಇನ್ಕ್ರೀಸ್ ಆಯ್ತು. ಸ್ಟಾರ್ಟಿಂಗು ನಮ್ಗೇನು ನೋಡಕ್ ಸಿಗಲ್ಲ, ಯಾಕಂದ್ರೆ ಡೊಮೇನ್ಸ್ ರ್ಯಾಂಡಮ್ ಡೈರೆಕ್ಷನ್ ಇರುತ್ತಲ್ಲ. ಸ್ಟಾರ್ಟಿಂಗ್ ನೀವು ಇನ್ಕ್ರೀಸ್ ಮಾಡ್ದಂಗೆ ಸ್ವಲ್ಪ ವ್ಯಾಲ್ಯೂಸ್ ಗೆ ಅದು ಡೊಮೇನ್ಸ್ ಸ್ಟ್ರೇಟ್ ಆಗಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿಯನ್ನು ಕೊಡ್ಬೇಕು. ಅಲ್ಲಿವರೆಗೂ ಡೊಮೇನ್ಸ್ ರ್ಯಾಂಡಮ್ ಡೈರೆಕ್ಷನ್ ಅಲ್ಲೇ ಇರುತ್ತೆ. ನಾವು ಒಂದು ಪಾಯಿಂಟ್ ಬಂದಾಗ ಆ ಪಾಯಿಂಟ್ ಏನಂತ ಕರಿತೀವಿ, ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ, ಆರ್ ಸ್ಯಾಚುರೇಷನ್ ಮ್ಯಾಗ್ನೆಟಿಕ್ ಫೀಲ್ಡ್, ಆರ್ ಸ್ಯಾಚುರೇಷನ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಎಲ್ಲಾ ಡೊಮೇನ್ಸ್ ಅಂದ್ರೆ ಎಲ್ಲಾ ಏನೋ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ ಡೈರೆಕ್ಷನ್ ಗೆ ತಿರ್ಕೋತವೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಯಾಚುರೇಷನ್ ಪಾಯಿಂಟ್. ಈ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಫ್ಲಕ್ಸ್ ಡೆನ್ಸಿಟಿ ಮತ್ತೆ ನಮಗೆ ಕಾಣಕ್ ಸಿಗುತ್ತೆ, ಮ್ಯಾಕ್ಸಿಮಮ್ ಫ್ಲಕ್ಸ್ ಡೆನ್ಸಿಟಿ ಈ ಟೈಮ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಎಲ್ಲಾ ಡೈಪೋಲ್ಸ್ ಒಂದೇ ಡೈರೆಕ್ಷನ್ ಇದೆ. ನೆಕ್ಸ್ಟ್ ವಾಪಸ್ ನಾವು ಡಿಕ್ರೀಸ್ ಮಾಡ್ತಾ ಬರೋಣ, ಕರೆಂಟ್ ಇನ್ಕ್ರೀಸ್ ಮಾಡಿದೀವಿ ಫಸ್ಟ್ ಗೆ, ನೆಕ್ಸ್ಟ್ ಡಿಕ್ರೀಸ್ ಮಾಡ್ತಾ ಬರೋಣ. ಸೊ ಕರೆಂಟ್ ಡಿಕ್ರೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ, ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಅಂದ್ರೆ ಹೆಚ್ಚು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಕೂಡ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಡಿಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು, ಬಟ್ ಇಟ್ ಸಡನ್ ಆಗಿ ಈ ಡೈಪೋಲ್ಸ್ ತಿರುಗಲ್ಲ, ದಟ್ ಈಸ್ ಕಾಲ್ಡ್ ಆಸ್ ರಿಟೆಂಟಿವಿಟಿ. ಸೊ ರಿಟೆಂಟಿವಿಟಿ ಏನಂದ್ರೆ, ಈಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಡಿಮೆ ಮಾಡಿದ್ರೂ ಇಟ್ ರಿಮೈನ್ಸ್ ಟು ಬಿ ಇನ್ ದ ಸೇಮ್ ಡೈರೆಕ್ಷನ್. ನಾವು ಮ್ಯಾಗ್ನೆಟಿಕ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಡಿಮೆ ಮಾಡ್ತಾ ಇದೀವಿ ಅಂದ್ರೂ ಈ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಏನಿದೆ, ಡೈಪೋಲ್ಸ್ ಅದೇ ಡೈರೆಕ್ಷನ್ ಅಲ್ಲಿ ಇದೆ, ಯಾವ ಡೈರೆಕ್ಷನ್ ಅಲ್ಲಿ, ಮುಂಚೆ ಇದ್ದ ಡೈರೆಕ್ಷನ್ ಅಲ್ಲೇ ಇದೆ, ಸೇಮ್ ಡೈರೆಕ್ಷನ್ ಅಲ್ಲಿ. ಅಟ್ ದಿಸ್ ಪಾಯಿಂಟ್ ಬಿ, ಇಲ್ಲಿ ತನಕನು ಈ ಟೈಮ್ ಅಲ್ಲಿ ನಾವು ಕರೆಂಟ್ ನ ಜೀರೋ, ಎಕ್ಸ್ಟರ್ನಲ್ ಕರೆಂಟೇ ಇಲ್ಲ, ಸಾಲಿನಾಯ್ಡ್ ನ ಕರೆಂಟೇ ಇಲ್ಲ, ಎಕ್ಸ್ಟರ್ನಲ್ ಫೀಲ್ಡೇ ಇಲ್ಲ, ಅಂದ್ರೂ ಕೂಡ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಎಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಇದಾವೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಈ ಪ್ರಾಪರ್ಟಿಗೆ ನಾವು ರಿಟೆಂಟಿವಿಟಿ ಅಂತ ಕರಿತೀವಿ. ಆಕ್ಚುಯಲ್ ಡೆಫಿನೇಷನ್ ಅಂದ್ರೆ ದಿ ವ್ಯಾಲ್ಯೂ ಆಫ್ ಬಿ ಫಾರ್ ವಿಚ್ ಹೆಚ್ ಇಸ್ ಜೀರೋ. ಗ್ರಾಫ್ ಅಲ್ಲಿ ನೋಡಿ ಬಿ ವ್ಯಾಲ್ಯೂ ಎಷ್ಟಿರುತ್ತೆ ಆ ಟೈಮ್ ಅಲ್ಲಿ ಹೆಚ್ ವ್ಯಾಲ್ಯೂ ಜೀರೋ ಆಗಿರ್ಬೇಕು, ಅದನ್ನ ನಾವು ರಿಟೆಂಟಿವಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಉಲ್ಟಾ ವಾಪಸ್ ಬರೋಣ. ಸೊ ಇಟ್ ಈಸ್ ನಾಟ್ ನೆಗೆಟಿವ್ ಕರೆಂಟ್, ನೆಗೆಟಿವ್ ಕರೆಂಟ್ ಅಲ್ಲ ಇದು, ಬಟ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ಚೇಂಜಸ್, ಅಂದ್ರೆ ಪೊಲಾರಿಟಿನ ಚೇಂಜ್ ಮಾಡಿದ್ರೆ ನಾವು ಸ್ಟಾರ್ಟಿಂಗ್ ಕರೆಂಟ್ ಈ ಸೈಡ್ ಇಂದ ಕೊಡ್ತಾ ಇದೀವಿ ಅಂದ್ರೆ ಈ ಟೈಮ್ ಉಲ್ಟಾ ಕರೆಂಟ್ ಕೊಡೋಣ. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ, ಡೊಮೇನ್ಸ್ ಕೂಡ ಉಲ್ಟಾ ತಿರ್ಕೋಬೇಕು, ಏನಕ್ಕಂದ್ರೆ ಸ್ಟಾರ್ಟಿಂಗು ಅದೇ ಕರೆಂಟ್ ಡೊಮೇನ್ಸ್ ನ ಒಂದೇ ಡೈರೆಕ್ಷನ್ ಆಗಿ ಬರೋಕೆ ಹೆಲ್ಪ್ ಮಾಡಿತ್ತು, ಬಟ್ ಈ ಟೈಮ್ ಏನೋ ಕರೆಂಟೇ ಉಲ್ಟಾ ಆಗಿದೆ ಅಂದ್ರೆ, ಸೊ ದಿಸ್ ಡೊಮೇನ್ಸ್ ಡೊಮೇನ್ ವಿಲ್ ಆಲ್ಸೋ ಟರ್ನ್ಸ್ ಈ ಡೈರೆಕ್ಷನ್ ವಾಪಸ್ ಮತ್ತೆ ತಿರ್ಕೋದಾರೆ. ಸೊ ಈ ಟೈಮ್ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ಏನೋ ಈ ಎಲ್ಲಾ ಡೊಮೈನ್ಸ್ ತಿರುಗಿ ಜೀರೋ ಆಗುತ್ತೋ, ಅದರಿಂದ ಮ್ಯಾಗ್ನೆಟಿಕ್ ಏನೋ ಮ್ಯಾಗ್ನೆಟೈಸೇಷನ್ ಜೀರೋ ಆಗುತ್ತೋ, ಅಂದ್ರೆ ಎಲ್ಲಾ ಒಂದೇ ಸರಿ ತಿರುಗಿದ್ರೆ ದಟ್ ಈಸ್ ಜಾಸ್ತಿ ಮ್ಯಾಗ್ನೆಟೈಸೇಷನ್ ಅಲ್ವಾ. ನೆಕ್ಸ್ಟ್ ಇದನ್ನ ಮುರಿಬೇಕು, ಇದನ್ನ ಮುರಿದಾಗಿ ಮುರಿಯೋದೇನಂದ್ರೆ ಎಲ್ಲಾ ಡೊಮೈನ್ಸ್ ಬೇರೆ 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 ಶೇಪ್ಗೆ ಹೋಗ್ಬೇಕು ಈಗ. ಸೊ ದಿಸ್ ಪಾಯಿಂಟ್ ಅಟ್ ವಿಚ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ಜೀರೋ ಬಟ್ ದೇರ್ ಈಸ್ ಮ್ಯಾಗ್ನೆಟಿಕ್ ಅಲ್ಲ ಕೋಯರ್ಸಿಟಿವಿ, ಇದನ್ನ ನಾವು ಕೋಯರ್ಸಿವಿಟಿ ಅಂತ ಕರಿತೀವಿ. ಕೋಯರ್ಸಿವಿಟಿ ಅಂದ್ರೆ ದ ವ್ಯಾಲ್ಯೂ ಆಫ್ ಹೆಚ್ ಅಟ್ ವಿಚ್ ಬಿ ಇಸ್ ಈಕ್ವಲ್ ಟು ಜೀರೋ. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಎಷ್ಟು ಅಪ್ಲೈ ಮಾಡಿದ್ರೆ ನಮಗೆ ಫ್ಲಕ್ಸ್ ಡೆನ್ಸಿಟಿ ಜೀರೋ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಕೋಯರ್ಸಿವಿಟಿ. ನೆಕ್ಸ್ಟ್ ನಾವು ಅದೇ ಕರೆಂಟ್ ಇನ್ಕ್ರೀಸ್ ಮಾಡ್ತಾ ಹೋಗೋಣ ರಿವರ್ಸ್ ಡೈರೆಕ್ಷನ್ ಅಲ್ಲಿ. ನೆಕ್ಸ್ಟ್ ಏನೀಗ ಈ ಡೈರೆಕ್ಷನ್ ಇಲ್ಲಿ ರ್ಯಾಂಡಮ್ ಡೈರೆಕ್ಷನ್ಗೆ ಬಂತು, ಸೊ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಜೀರೋ ಆಯ್ತು. ನೆಕ್ಸ್ಟ್ ವಾಪಸ್ ಉಲ್ಟಾ ತಿರ್ಕೊಳ್ಳುತ್ತೆ, ಏನಕ್ಕಂದ್ರೆ ಉಲ್ಟಾ ಆಯ್ತಲ್ಲ ಮ್ಯಾಗ್ನೆಟಿಕ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಉಲ್ಟಾ ಆಯ್ತು, ಸೊ ಈ ಡೈಪೋಲ್ಸ್ ಕೂಡ ಉಲ್ಟಾ ತಿರುಗುತ್ತೆ. ಸೊ ಎಲ್ಲ ಉಲ್ಟಾ ತಿರುಗ್ಬಿಟ್ಟು ನೆಕ್ಸ್ಟ್ ಸ್ಯಾಚುರೇಷನ್, ಈ ಪಾಯಿಂಟ್ ಅಲ್ಲಿ ಹೆಂಗ್ ಸ್ಯಾಚುರೇಷನ್ ಹೋಗಿತ್ತು ಅದೇ ರೀತಿ ಸ್ಯಾಚುರೇಷನ್ ಪಾಯಿಂಟ್ ಬಂತು. ಸೊ ದಿಸ್ ಇಸ್ ಸ್ಯಾಚುರೇಷನ್ ಇನ್ ಆಪೋಸಿಟ್ ಡೈರೆಕ್ಷನ್. ನೆಕ್ಸ್ಟ್ ಸೇಮ್ ನಾವು ಕಡಿಮೆ ಮಾಡ್ತಾ ಬರೋಣ, ಕರೆಂಟ್ ನ ಕಡಿಮೆ ಮಾಡ್ದಂಗೆ
ಪೂರ್ತಿ ಅವು ವಾಪಸ್ ತಿರ್ಗಲ್ಲ, ಅದೇ ಡೈರೆಕ್ಷನ್ ಅಲ್ಲೇ ಇರ್ತವೆ, ಉಲ್ಟಾ ಡೈರೆಕ್ಷನ್, ಈ ಡೈರೆಕ್ಷನ್, ಇಲ್ಲಿಂದ ಈ ಕಡೆ ಡೈರೆಕ್ಷನ್ ಅಲ್ಲೇ ಇರ್ತವೆ. ಈ ಟೈಮ್ ಅಲ್ಲಿ ಏನೋ ಸೇಮ್, ದಿಸ್ ಇಸ್ ಕಾಲ್ಡ್ ಆಸ್ ರಿಟೆಂಟಿವಿಟಿ. ಯಾಕಂದ್ರೆ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ತೆಗೆದ್ರೂ ಕೂಡ ಇದಿನ್ನೂ ಅದೇ ಡೈರೆಕ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಪುನಃ ಕರೆಂಟ್ ನ ಡೈರೆಕ್ಷನ್ ಚೇಂಜ್ ಮಾಡಿ ರೈಟ್ ಸೈಡ್ ಈ ಕಡೆ, ಈ ಕಡೆ ಹೀಗೆ ತಿರುಗಿಸ್ತೀವಿ. ನೆಕ್ಸ್ಟ್ ಎಲ್ಲ ಒಡೆದೋಗುತ್ತೆ, ವಾಪಸ್ ಈ ಕಡೆ ತಿರುಗುತ್ತೆ, ಇದೇ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಹಿಸ್ಟರಿಸಿಸ್ ಲೂಪ್. ನೆಕ್ಸ್ಟ್ ಹಾರ್ಡ್ ಫೆರೋ ಮ್ಯಾಗ್ನೆಟ್. ಸೊ ಹಾರ್ಡ್ ಫೆರೋ ಮ್ಯಾಗ್ನೆಟ್ ಅಂದ್ರೆ ಏನು? ದೀಸ್ ಆರ್ ದ ಫೆರೋ ಮ್ಯಾಗ್ನೆಟ್ಸ್ ವಿಚ್ ರಿಟೈನ್ ಮ್ಯಾಗ್ನೆಟೈಸೇಷನ್ ಈವನ್ ಆಫ್ಟರ್ ರಿಮೂವಿಂಗ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾರ್ಡ್ ಫೆರೋ ಮ್ಯಾಗ್ನೆಟ್ಸ್ ಏನಂದ್ರೆ, ಯಾವ ಮೆಟೀರಿಯಲ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ತೆಗೆದ್ರೂ ಕೂಡ ತಮ್ಮ ಮ್ಯಾಗ್ನೆಟೈಸೇಷನ್ ಉಳಿಸ್ಕೊಂತವೆ. ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ತೆಗೆದ್ರೂ ಕೂಡ ಒಳಗಡೆ ಇರತಕ್ಕಂಥ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಒಂದೇ ಡೈರೆಕ್ಷನ್ ಅಲ್ಲೇ ಇರ್ತವೆ, ಅಂದ್ರೆ ಮ್ಯಾಗ್ನೆಟೈಸೇಷನ್ ಉಳಿಸ್ಕೊಂಡಿರ್ತವೆ. ಸೊ ದಿಸ್ ಇಸ್ ಕಾಲ್ಡ್, ದೀಸ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಹಾರ್ಡ್ ಫೆರೋ ಮ್ಯಾಗ್ನೆಟ್ಸ್. ಸೊ ಇದರಲ್ಲಿ ಹೈ ರಿಟೆಂಟಿವಿಟಿ ಮತ್ತು ಹೈ ಕೊಯರ್ಸಿವಿಟಿ, ಅಂದ್ರೆ ನಾವು ತಿರುಗಿಸ್ಬೇಕು ಏನೋ ಕರೆಂಟ್ ಜೀರೋ ಮಾಡಿದ್ರು ಜಾಸ್ತಿ ಹೊತ್ತು ಅವು ಏನೋ ತಮ್ಮ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಉಳಿಸ್ಕೊಂತವೆ. ಮತ್ತೆ ಉಲ್ಟಾ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹಾಕಿದ್ರು ಕೂಡ ತುಂಬಾ ಹೊತ್ತು ಉಳಿಸ್ಕೊಂಡಿರ್ತವೆ. ಜಾಸ್ತಿ ಕರೆಂಟ್ ಬೇಕಾದ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ನಾವು ಹಾಳು ಮಾಡಕ್ಕೆ ತುಂಬಾ ಹೊತ್ತು ಬೇಕು. ದೇರ್ಫೋರ್ ಇಟ್ ಈಸ್ ಹ್ಯಾವಿಂಗ್ ಹೈ ಕೊಯರ್ಸಿವಿಟಿ ಅಂಡ್ ಹೈ ರಿಟೆಂಟಿವಿಟಿ. ಸೊ ದಿಸ್ ಲೂಪ್ ಇಸ್ ಟಾಲ್ ಅಂಡ್ ವೈಡ್. ಇದು ಜಾಸ್ತಿ ಉದ್ದ ಮತ್ತೆ ಲೂಪ್ ಅಗಲ ಇರುತ್ತೆ ಈ ಮೆಟೀರಿಯಲ್ಸ್ ಗೆ. ಅಂಡ್ ದೇ ಆರ್ ಯೂಸ್ ಟು ಮೇಕ್ ಪರ್ಮನೆಂಟ್ ಬಾರ್ ಮ್ಯಾಗ್ನೆಟ್ಸ್. ಏನಕ್ಕಂದ್ರೆ ಅವು ಹಾಳಾಗಿ ಬರೋದಲ್ವಾ, ತಮ್ಮ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಉಳ್ಕೋಬೇಕು, ಉಳಿಸ್ಕೋಬೇಕು, ಪರ್ಮನೆಂಟ್ ಆಗಿ ಆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರಬೇಕು. ಸೊ ಯಾವ ಮೆಟೀರಿಯಲ್ಸ್ ತಮ್ಮ ಮ್ಯಾಗ್ನೆಟೈಸೇಷನ್ ಉಳಿಸ್ಕೊಂತವೋ ಅವು ಪರ್ಮನೆಂಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಮಿಟ್ ಮಾಡ್ತಾ ಇರ್ತಾರೆ. ಸೊ ದಿಸ್ ಇಸ್ ದೀಸ್ ಆರ್ ಕಾಲ್ಡ್ ಹಾರ್ಡ್ ಫೆರೋ ಮ್ಯಾಗ್ನೆಟ್ಸ್. ಸೊ ಸಾಫ್ಟ್ ಫೆರೋ ಮ್ಯಾಗ್ನೆಟ್ಸ್ ಏನಂದ್ರೆ ಇದ್ರ ಆಪೋಸಿಟ್. ಏನಂದ್ರೆ ತಮ್ಮ ಮ್ಯಾಗ್ನೆಟೈಸೇಷನ್ ಕಳ್ಕೊಂತವೆ, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ನಾವು ಜೀರೋ ಮಾಡಿದ ಕೂಡಲೇ ತಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಳ್ಕೊತಾರೆ. ಇದರಲ್ಲಿ ಈ ಲೂಪ್ ಏನಾಗಿರುತ್ತೆ ಅಂದ್ರೆ, ಇಂಥ ಮ್ಯಾಗ್ನೆಟ್ಸ್ ಗೆ ಇದಕ್ಕೆ ಲೋ ರಿಟೆಂಟಿವಿಟಿ ಮತ್ತೆ ಕೊಯರ್ಸಿವಿಟಿ, ತುಂಬಾ ಕಡಿಮೆ ಕರೆಂಟ್ ಸಾಕು ಮತ್ತೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಹಾಳು ಮಾಡೋಕೆ. ಮತ್ತೆ ರಿಟೆಂಟಿವಿಟಿನೂ ಇರಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ತೆಗೆದ್ಕೊಟ್ರೆ ಸ್ವಲ್ಪ ಹೊತ್ತಿರುತ್ತೆ, ಹಾಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಲೂಸ್ ಅಂದ್ರೆ ಕಳ್ಕೊಬಿಡುತ್ತೆ. ಲೂಪ್ ಇಸ್ ಶಾರ್ಟ್ ಅಂಡ್ ನ್ಯಾರೋ, ಅಂದ್ರೆ ತುಂಬಾ ಸಣ್ಣಕ್ಕೆ, ಇದ ಸೈಜ್ ಸಣ್ಣಕ್ಕೆ ಮತ್ತೆ ತೆಳ್ಳಗಿರುತ್ತೆ. ದಿ ಆರ್ ಯೂಸ್ ಟು ಮೇಕ್ ಟೆಂಪರರಿ ಮ್ಯಾಗ್ನೆಟ್ಸ್. ಏನಕ್ಕಂದ್ರೆ ನಾವು ಕರೆಂಟ್ ಪಾಸ್ ಮಾಡಿದಾಗ ಅಷ್ಟೇ ಆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಮಗೆ ಬೇಕು. ಸೊ ಕರೆಂಟ್ ನ ನಾವು ಆಫ್ ಮಾಡಿದ್ರೆ ಆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಮಗೆ ಬೇಡ. ಸೊ ಇಂಥ ಮ್ಯಾಗ್ನೆಟ್ಸ್ ಗೆ, ಇಂಥ ಮಟೀರಿಯಲ್ಸ್ ಗೆ ನಾವು ಸಾಫ್ಟ್ ಫೆರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಮತ್ತೆ ಇವನ್ನ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಏನಂದ್ರೆ, ಯಾವ ಮಟೀರಿಯಲ್ ಇಂದ ನಾವು ಕರೆಂಟ್ ಪಾಸ್ ಮಾಡಿದ್ರೆ ಅಷ್ಟೇ ತನ್ನ ಪ್ರಾಪರ್ಟಿನ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಸ್ವಿಚ್ ಮಾಡ್ಕೊಳ್ತೇವೆ. ಅಂದ್ರೆ ನಾವು ಕರೆಂಟ್ ಪಾಸ್ ಮಾಡಿದ್ರೆ ಯಾವ್ದೊಂದು ಮಟೀರಿಯಲ್ ಗೆ ಅವು ಮ್ಯಾಗ್ನೆಟ್ ತರ ಆಕ್ಟ್ ಆಗ್ಲಿಕ್ಕೆ ಶುರು ಮಾಡ್ತವೆ. ಬಟ್ ಅದೇ ನಾವು ಕರೆಂಟ್ ನಾವು ಆಫ್ ಮಾಡಿದ್ರೆ ತಮ್ಮ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೊತವೆ. ಸೊ ದಿ ಏರಿಯಾ ಆಫ್ ದ ಹಿಸ್ಟರಿಸಿಸ್ ಲೂಪ್ ರೆಪ್ರೆಸೆಂಟ್ ದ ಲಾಸ್ ಆಫ್ ಹೀಟ್ ಡ್ಯೂ ಟು ಕಂಟಿನ್ಯೂಸ್ ಮ್ಯಾಗ್ನೆಟೈಸೇಷನ್ ಅಂಡ್ ಡಿಮ್ಯಾಗ್ನೆಟೈಸೇಷನ್. ಸೊ ಈ ಏರಿಯಾ ಏನಿದೆ ಹಿಸ್ಟರಿಸಿಸ್ ಲೂಪ್ದು, ದಿಸ್ ಈ ವ್ಯಾಲ್ಯೂ, ಏರಿಯಾ ವ್ಯಾಲ್ಯೂ ಏನ್ ಹೇಳುತ್ತೆ ಅಂದ್ರೆ, ನಮಗೆ ಹೀಟ್ ಲಾಸ್ ಆಗಿರೋದು. ಹೀಟ್ ಲಾಸ್ ಏನಕ್ಕಂದ್ರೆ, ಈ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಈ ಕಡೆ ತಿರುಗೋದು, ಈ ಕಡೆ ತಿರುಗೋದು, ಅಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತಗೊಳ್ಳೋದು, ಕಳ್ಕೊಳ್ಳೋದು, ತಗೊಳ್ಳೋದು, ಕಳ್ಕೊಳ್ಳೋದ್ರಿಂದ ಈ ಇಲ್ಲಿ ಒಂದು ಹೀಟ್ ಜನರೇಟ್ ಆಗಿರುತ್ತೆ. ಸೊ ಆ ಹೀಟ್ ನ ಈ ಏರಿಯಾಯಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎಷ್ಟು ಏರಿಯಾ ಇರುತ್ತೋ ಅಷ್ಟು ಹೀಟ್ ಲಿಬರೇಟ್ ಆಗಿದೆ ಅಂತ. ಸೊ ಫ್ರೆಂಡ್ಸ್, ಈ ಚಾಪ್ಟರ್ನ ನಾವು ಇಲ್ಲೇ ಮುಗಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.